ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಶ್ವಕಪ್ ಉಪಾಂತ್ಯಕ್ಕೆ ಬಂದಿದೆ ಆಸ್ಟ್ರೇಲಿಯಾ ಹಾಗೂ ಭಾರತ ಪ್ರಬಲ ತಂಡಗಳಾಗಿರುವುದರಿಂದ ಎರಡರ ಸೆಣಸಾಟ ಯಾವ ರೀತಿ ಇರುತ್ತೆ ಮಜ ಮದಗಜಗಳ ಸೆಣಸಾಟ ಇಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ಕುತೂಹಲದ ಕಣ್ಗಳಿಂದ ಅಭಿಮಾನಿಗಳು ನೋಡ್ತಾ ಇದ್ದಾರೆ ಇನ್ನೊಂದು ಕಡೆಗೆ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣ ಕೂಡ ಈ ಪಂದ್ಯವನ್ನು ಹೋಸ್ಟ್ ಮಾಡೋಕೆ ಸಜ್ಜಾಗಿದೆ ಆತೆಯ ಭಾರತ ಪ್ರಬಲ ಆಸ್ಟ್ರೇಲಿಯಾ ತಂಡವನ್ನ ಇಪ್ಪತ್ತು ವರ್ಷಗಳ ಬಳಿಕ ಮತ್ತೆ ವಿಶ್ವಕಪ್ ಫೈನಲ್ನಲ್ಲಿ ಎದುರಿಸಲಿದೆ ಎರಡ್ ಸಾವಿರದ ಮೂರರಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳು ವಿಶ್ವಕಪ್ ಕ್ರಿಕೆಟ್ನಲ್ಲಿ ಫೈನಲ್ನಲ್ಲಿ ಎದುರಾಗಿದ್ವು ಭಾರತದ ವಿರುದ್ಧ ಆಸ್ಟ್ರೇಲಿಯಾ ನೂರ ಇಪ್ಪತ್ತೈದು ರನ್ಗಳಿಂದ ಗೆದ್ದು ವಿಶ್ವಕಪ್ ಅನ್ನ ತನ್ನ ಮಡಿಲಿಗೆ ಹಾಕೊಂಡಿತ್ತು ಈಗ ಮತ್ತೆ ಇಪ್ಪತ್ತು ವರ್ಷಗಳ ಬಳಿಕ ಉಭಯ ತಂಡಗಳು ಫೈನಲ್ನಲ್ಲಿ ಸೆಣಸಾಟ ನಡೆಸೋದಕ್ಕೆ ಸಜ್ಜಾಗಿದೆ ಅತ್ಯುತ್ತಮ ಲಯದಲ್ಲಿರುವಂತಹ ಭಾರತ ಈ ವಿಶ್ವಕಪ್ ಗೆಲುವ ನೆಚ್ಚಿನ ತಂಡವಾಗಿದ್ದು ಕೋಟ್ಯಂತರ ಅಭಿಮಾನಿಗಳು ಇಪ್ಪತ್ತು ವರ್ಷಗಳ ಸೇಡನ್ನ ತೀರಿಸಿಕೊಳ್ಳೋಕೆ ಇದು ಸದಾವಕಾಶ ಅಂತಾನೆ ಇದ್ದಾರೆ ಮೊನ್ನೆ ನಡೆದ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ನ್ಯೂಜಿಲೆಂಡ್ ತಂಡದ ವಿರುದ್ಧ ಅಮೋಘ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಮೂಲಕ ಎಪ್ಪತ್ತು ರನ್ಗಳಿಂದ ವಿಜಯದ ಮಾಲೆಯನ್ನ ತನ್ನ ಕೊರಳಿಗೆ ಹಾಕೊಂಡಿತ್ತು